ಹಲೋ ವೀಕ್ಷಕರೆ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮೂಲಕ ನಿಮಗೆ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು: ತೊಗರಿಬೇಳೆ 250 ಗ್ರಾಮಿನಷ್ಟು, ಕಡಲೆಬೇಳೆ 250 ಗ್ರಾಮಿನಷ್ಟು, ಮುದ್ದೆ ಬೆಲ್ಲ 500 ಗ್ರಾಮಿನಷ್ಟು, ಚಿರೋಟಿ ರವೆ 250 ಗ್ರಾಮಿನಷ್ಟು, ಮೈದಾ 250 ಗ್ರಾಮಿನಷ್ಟು, ಅರಿಶಿನ ಸ್ವಲ್ಪ, ಯಾಲಕ್ಕಿ 4, ತೆಂಗಿನಕಾಯಿ ತುರಿ 1/4 ಚಿಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಎಣ್ಣೆ 250 ಗ್ರಾಮಿನಷ್ಟು. ಇವಾಗ ಮಾಡುವ ವಿಧಾನ ತಿಳಿಸ್ಕೊಡ್ತೀನಿ. ಮೊದಲು ಕುಕ್ಕರಲ್ಲಿ ನೀರು ಬಿಸಿಗಿಟ್ಕೊಳ್ಳಿ. ಸುಮಾರು 2.5-3 ಲೀಟರಷ್ಟು ನೀರು ಬೇಕಾಗತ್ತೆ. ಓಪನಾಗೆ ಬೇಳೆ ಬೇಯಿಸ್ಕೋಬೇಕಾಗತ್ತೆ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಿಲ್ಲ. ಇಲ್ಲಿ ಸುಮಾರು 2.5-3 ಲೀಟರ್ ನೀರು ತೊಗೊಂಡಿರೋ ಉದ್ದೇಶ, ಈ ನೀರಲ್ಲೇ ಬೇಳೆ ಬೇಯಬೇಕು, ಮತ್ತು ಬೇಳೆ ಬೆಂದು ಉಳ್ದಂಥ ನೀರಲ್ಲಿ ಒಬ್ಬಟ್ಟಿನ ಸಾಂಬಾರು ಮಾಡ್ಕೋಬೇಕು. ಅದಕ್ಕೋಸ್ಕರ ಇಷ್ಟು ನೀರು ತೊಗೊಂಡಿರೋದು. ನೀವು ಇಷ್ಟೇ ಕ್ವಾಂಟಿಟಿ ನೀರು ತೊಗೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಒಬ್ಬಟ್ಟಿನ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ನೀರು ಬಿಸಿ ಆಗಿದೆ, ತೊಗರಿ ಬೇಳೆ ಹಾಕ್ಕೊಳ್ಳಿ, ಕಡಲೆ ಬೇಳೆ ಹಾಕ್ಕೊಳ್ಳಿ. ಬೇಳೆ ಬೇಯೋದಕ್ಕೆ 15-20 ನಿಮಿಷ ಬೇಕಾಗತ್ತೆ. ಈ ಟೈಮಲ್ಲಿ ನಾನು ಮೈದಾ ಕಲಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಮೈದಾ ಮತ್ತು ಚಿರೋಟಿ ರವೆ ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲು 1 ಲೋಟ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ ನೀರಿಗೆನೆ, ಚಿರೋಟಿ ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆ 1-10 ನಿಮಿಷ ನೆನೆಯಬೇಕಾಗತ್ತೆ ನೀರಲ್ಲಿ. ಇವಾಗ ಚಿರೋಟಿ ರವೆ 10 ನಿಮಿಷ ನೆಂದಿದೆ, ಮೈದಾ ಹಾಕ್ಕೊಂಡು ಮೈದಾ ಕಲಿಸ್ಕೊಳ್ಳಿ. ಇವಾಗ ಇದೆರಡನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇನ್ನು 1/4 ಲೋಟ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ 2 ಟೇಬಲ್ಸ್ಪೂನಿನಷ್ಟು ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ. ಆಮೇಲೆ ಉಳ್ದೆಣ್ಣೆ ಹಾಕಬೇಕಾಗತ್ತೆ, ನಾನು ತೋರಿಸ್ಕೊಡ್ತೀನಿ. ಇವಾಗ ಮೈದಾ ಕಲಸಾಗಿದೆ, ಇದ್ರ ಮೇಲೆ 100 ml ಎಣ್ಣೆ ಹಾಕ್ಕೊಳ್ಳಿ. ಮೈದಾ ಮತ್ತೆ ಚಿರೋಟಿ ರವೆ ಕಲಸಾಗಿದೆ, ಇದ ಎಣ್ಣೆಲಿ ನೆನೆಯಕ್ ಇಟ್ಟಿದ್ದೀನಿ. ಇದು 1/2-1 ಗಂಟೆ ನೆನಿಬೇಕಾಗತ್ತೆ. ಇದ್ ನೆನೆಯಂತ ಟೈಮಲ್ಲಿ ಬೆಂದಿರುವಂತ ಬೇಳೆ ಮತ್ತೆ ಬೆಲ್ಲ ಪಾಕ ತೆಕ್ಕೋಬೇಕಾಗತ್ತೆ. ಇವಾಗ ಬೇಳೆ ಬೆಂದಿದೆ, ತೊಗರಿ ಬೇಳೆ ಫುಲ್ ಬೆಂದಿದೆ. ಇದು ತೊಗರಿ ಬೇಳೆ, ಇದು ಕಡಲೆ ಬೇಳೆ. ಕಡಲೆ ಬೇಳೆ ಹಿಂಗ್ ಮಾಡ್ದವಾಗ ಹಿಂಗ್ ಪೀಸ್ ಆಗ್ಬೇಕಿದು. ಈ ಹದ ತನಕ ಬೇಯಿಸ್ಕೋಬೇಕಾಗತ್ತೆ. ನೀವು ಬೇಳೆ ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಬೇಳೆ ಸಪ್ರೇಟ್ ಮಾಡಿ ಇದನ್ನ ಬೆಲ್ಲದ ಪಾಕ ತೆಗೆದು ಅದ್ರಲ್ಲಿ ಹೂರ್ಣ ರೆಡಿ ಮಾಡ್ಕೋಬೇಕು. ನೀರನ್ನ ಸಪ್ರೇಟ್ ಮಾಡಿ ಇದ್ರಲ್ಲಿ ಒಬ್ಬಟ್ಟಿನ ಸಾಂಬಾರ್ ಮಾಡ್ಕೋಬಹುದು. ಈ ರೀತಿ ನೀವು ಬೇಳೆ ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಕುಕ್ಕರ್ ಬಿಸಿಗಿಟ್ಕೊಳ್ಳಿ. ಕುಕ್ಕರ್ ಬಿಸಿ ಆದ್ಮೇಲೆ ಬೆಲ್ಲ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೆಲ್ಲ ಕರಗಿ ಪಾಕ ಬರಬೇಕು. ಸುಮಾರು 5 ನಿಮಿಷ ಬೇಕಾಗತ್ತೆ ಇದು ಬೆಲ್ಲ ಕರಗಿ ಪಾಕ ಬರೋದಕ್ಕೆ. ಚೆನ್ನಾಗಿ ಪಾಕ ಬರಬೇಕು. ಬೆಲ್ಲ ಕರಗಿ ಪಾಕ ಬರ್ತಿದೆ. ಇವಾಗ ಯಾಲಕ್ಕಿ ಕಾಯಿ ಹಾಕ್ಕೊಳ್ಳಿ. ಇವಾಗ ಪಾಕ ರೆಡಿ ಇದೆ. ಇವಾಗ ನೀರಿಗೆ ಹಾಕಿ ಪಾಕ ಬಂದಿರೋದನ್ನು ತೋರಿಸ್ತೀನಿ ನಾನು. ಇದು ಈ ರೀತಿ ನೀರಲ್ಲಿ ಕರಗ್ದಂಗೆ ಒಂದೇ ಕಡೆಗೆ ಹುಂಡೆ ಬಂದರೆ ಪಾಕ ಬಂದಿದೆ ಅಂತ. ಈಗ ಪಾಕ ರೆಡಿ ಇದೆ.
ಬೇಳೆ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕದಲ್ಲೇ ಬೇಳೆ ಒಂದು 5 ನಿಮಿಷ ಬೇಯಬೇಕಾಗತ್ತೆ. ಬೇಳೆ ಪಾಕದಲ್ಲಿ 5 ನಿಮಿಷ ಬೆಂದಾಗಿದೆ. ಇವಾಗ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಈ ರೀತಿ ನಾವು ಬೆಲ್ಲನ ಪಾಕ ತೆಗೆದು ಪಾಕದಲ್ಲಿ ಬೇಯಿಸ್ಕೊಳ್ಳೋದ್ರಿಂದ 3-4 ದಿವಸ ಒಬ್ಬಟ್ಟು ಇಟ್ಟರು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ನೀವು ಮಿಕ್ಸಿಲ್ಲೇ ಬೇಕಂದ್ರೂ ರುಬ್ಕೋಬೋದು, ಅಥವಾ ಗ್ರೈಂಡರಲ್ಲಿ ಬೇಕಂದ್ರೂ ರುಬ್ಕೋಬೋದು. ಗ್ರೈಂಡರಲ್ಲಿ ರುಬ್ಬೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತಿದ್ದೀನಿ. ಈ ರೀತಿ ನುಣ್ಣಗೆ ಬೇಳೆ ರುಬ್ಕೋಬೇಕಾಗತ್ತೆ. ನಾನು ಒಬ್ಬಟ್ಟು ತಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಮೈದಾ ಮತ್ತು ಚಿರೋಟಿ ರವೆ 1 ಅವರ್ ನೆಂದಾಗಿದೆ. ಇವಾಗ ಎಣ್ಣೆ ಸಪ್ರೇಟ್ ಮಾಡ್ಕೊಳ್ಳೋಣ. ಚಿರೋಟಿ ರವೆ ಮತ್ತು ಮೈದಾ ಈ ಹದಕ್ಕೆ ಕಲಸ್ಕೋಬೇಕಾಗತ್ತೆ. ಕೈಗೆ ಹಂಟ್ತಿಲ್ಲ, ಈ ಹದಕ್ಕೆ ಕಲಸ್ಕೋಬೇಕು. ನೀವು ನಾ ಸಪ್ರೇಟ್ ಮಾಡಿರೋ ಎಣ್ಣೆಯಲ್ಲಿ ಒಬ್ಬಟ್ಟು ತಟ್ಟೋದಕ್ಕೆ ಮತ್ತು ಬೇಯಿಸೋದಕ್ಕೆ ಉಪಯೋಗಿಸ್ಕೊಳ್ತೀನಿ. ಈಗ ಒಬ್ಬಟ್ಟು ತಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಸೀರೆ ಕವರ್ ತೊಗೊಂಡಿದ್ದೀನಿ ಒಬ್ಬಟ್ಟು ತಟ್ಕೊಳ್ಳೋದಕ್ಕೆ. ಇದು ತುಂಬ ತೆಳುವಾಗಿರುತ್ತೆ, ಅಷ್ಟೇ ತೆಳುವಾಗಿ ಒಬ್ಬಟ್ಟು ಬರುತ್ತೆ. ನೀವು ಬೇಕಂದರೆ ಎಣ್ಣೆ ಕವರ್ನು ಉಪಯೋಗಿಸ್ಕೋಬೋದು ಒಬ್ಬಟ್ಟು ತಟ್ಟೋದಕ್ಕೆ. ಕವರ್ ಮೇಲೆ ಎಣ್ಣೆ ಸವರ್ಕೊಳ್ಳಿ, ಹಾಗೆ ಒಬ್ಬಟ್ಟು ಅಂಟೋದಿಲ್ಲ. ಮೈದಾ ಎಷ್ಟು ತೊಗೋತೀರೋ ಅಷ್ಟೇ ಹೂರ್ಣ ತೊಗೋಬೇಕಾಗತ್ತೆ. ಇವಾಗ ಮೈದಾ ತೊಗೊಂಡಿದ್ದೀನಿ, ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ, ಆ ಕೈಗೆ ಅಂಟೋದಿಲ್ಲ. ಮೈದಾ 2 ಕೈ ಸಹಾಯ ತೊಗೋಬೇಕಾಗತ್ತೆ ಒಬ್ಬಟ್ಟು ತಟ್ಟೋದಕ್ಕೆ. 2 ಕೈಗೆ ಎಣ್ಣೆ ಸವರ್ಕೊಳ್ಳಿ. ಮೈದಾ ಒಳಗಡೆ ಹೂರ್ಣ ಇಟ್ಟು ಒಬ್ಬಟ್ಟು ತಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ನೀವು ಹುಂಡೆ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ತಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಬ್ಬಟ್ಟು ತಟ್ಟಾಗಿದೆ. ಈ ರೀತಿ ನಿಮ್ಗೆ ಎಷ್ಟು ತೆಳ್ಳಕ್ಕೆ ಬೇಕೋ ಅಷ್ಟು ತೆಳ್ಳಕ್ಕೆ ತಟ್ಕೋಬೇಕಾಗತ್ತೆ. ಇವಾಗ ಒಬ್ಬಟ್ಟು ಬೇಯಿಸ್ಕೊಳ್ಳೋಣ. ಮೊದಲು ತವಾ ಇಟ್ಕೊಳ್ಳಿ, ತವಾ ಬಿಸಿ ಹಾಕಬೇಕು. ಇವಾಗ ತವಾ ಬಿಸಿ ಆಗಿದೆ, ಹೂರ್ಣ ಮತ್ತು ಮೈದಾ ತಟ್ಟಿಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಮೇಲೆ. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಒಂದು ಕಡೆಗೆ ಬೆಂದಿದೆ, ಇನ್ನೊಂದು ಕಡೆಗೆ ಬೇಯಿಸ್ಕೋಬೇಕು. ಮೇಲೊಂಚೂರು ತುಪ್ಪ ಹಾಕ್ಕೊಳ್ಳಿ. ಇವಾಗ 2 ಕಡೆಗೆ ಬೆಂದಿದೆ, ಒಬ್ಬಟ್ಟು ರೆಡಿ ಇದೆ. ನೋಡಿದ್ರಲ್ಲ ಸುಲಭವಾಗಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸುಲಭವಾಗಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.